ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಗ್ಗಡಬಿ ಕೋಪೌಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬೈ ನಾಯಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ ಯಾರು ಬರ್ತಾ ಇದ್ದಾರೆ ಯಾವ ಹೊಸ ರುಚಿನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಕಬ್ಬನಪೇಟೆಯ ಖ್ಯಾತಿ ಚಂದ್ರಪ್ಪ ಅವರನ್ನ ಕರೆಸ್ತಾ ಇದೀವಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಚಂದ್ರಪ್ಪ ಅವರು ಬಂದು ಒಂದು ಒಳ್ಳೆ ಅಡಿಗೆ ಮಾಡಬೇಕು ಅಂತ ರೆಡಿಯಾಗಿ ನಿಂತಿದ್ದಾರೆ ಚಂದ್ರಪ್ಪ ಬನ್ರಿ ಸರ್ ಚಂದ್ರಪ್ಪ ಅವರು ಫುಲ್ ಬಿಜಿ ಇವಾಗ ಎರಡು ಮೂರು ಹೋಟ್ಲು ಇಬ್ಬರು ಮಕ್ಕಳು कईमा मटन कईमा मटन लिवर हाकि हाकि विशेषवाद गोज्जु दोसे जो तबाद इडली जो चपाती पूरी इले दोसे लाइवली बस बिट्रे बस ಇಲ್ಲ ದೋಸೆ ನೀವೇ ಚೆನ್ನಾಗಿ ಹಾಕ್ತೀರಿ ನಿಮ್ಮ ಕೈಲಿ ಹಾಕ್ತೀನಿ ಇವತ್ತು ದೋಸೆನ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಕೀಮಾ ಕಲಿಜಿ ಮೊಟ್ಟೆನ ಹಾಕಿ ಅದ್ಭುತವಾಗಿರುವಂತ ಗ್ರೇವಿನ ಮಾಡಕ್ಕೋಸ್ಕರ ಚಂದ್ರಪ್ಪ ಅವರು ಬಂದಿದ್ದಾರೆ ಚಂದ್ರಪ್ಪ ಶುರು ಮಾಡೋಣ ಮಾಡಕ್ಕೆ ಹೇಳ್ತೀನಿ ಹೇಳಿ ಕೈಮಾ ಲಿವರ್ ಕರಿ ಬಿಕಾಗುವ ಸಾಮಗ್ರಿಗಳು ಕೈಮಾ ಲಿವರ್ ಮೊಟ್ಟೆ ಹುರಿಗಡಲೆ ತೆಂಗಿನಕಾಯಿ ತುರಿ ಚಕ್ಕೆ ಲವಂಗ ಕಾಳುಮೆಣಸು ಗಸಗಸೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಅರಿಶಿನ ಧನಿಯಾ ಪುಡಿ ಅಚ್ಚಖಾರದ ಪುಡಿ ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ನಾನು ಒಂದು ಬಾಂಡ್ಲಿ ಕೊಡಿ ಇವಾಗ ಅದನ್ನ ಮಸಾಲೆ ಫ್ರೈ ಮಾಡ್ಕೋಬೇಕು ರೆಡಿ ಸ್ವಲ್ಪ ಎಣ್ಣೆ ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸಾದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು 10 ರಿಂದ 20 ಮೆಣಸು ಓಕೆ ಲೋಕಲ್ ಚಕ್ಕೆ ಇಲ್ಲ ಅದು ಒರಿಜಿನಲ್ ಚಕ್ಕೆ ಇಷ್ಟ ಸ್ವಲ್ಪ ಹಾಕ್ತಾ ಸಾಕು ಓಕೆ ಮತ್ತೆ ಒಂದು 5 ರಿಂದ 6 ಲವಂಗ ಮತ್ತೆ ಈರುಳ್ಳಿ ಹಾಕ್ತಾ ಇದೀನಿ ಹಾಕಿ 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 ಮತ್ತೆ ಶುಂಠಿ ಹಾಕ್ತಾ ಇದೀನಿ ಹಾಕಿ ಶುಂಠಿ ಚಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಓಕೆ ಇದು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಸರ್ ಫ್ರೈ ಆಗಲಿ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಓಕೆ ಆಮೇಲೆ ಸ್ವಲ್ಪ ಟೊಮೆಟೊ ಒಂದು ಸ್ಪೂನ್ ಅಷ್ಟು ಮುರುಗಡಲೆ ಮುರುಗಡಲೆ ಓಕೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರಲಿ ಒಂದು ಸ್ಪೂನ್ ಗಸಗಸೆ ಓಕೆ ಇಲ್ಲ ಮುಗಿದಿದೆ ಕೊನೆಯದಾಗಿ ತೆಂಗಿನಕಾಯಿ ಹಾಕ್ತಾ ಇದೀನಿ ಹಾಕಿ ಸರ್ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ಹೆಚ್ಚು ಕಡಿಮೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ ಸ್ವಲ್ಪ ಧನಿಯಾ ಪುಡಿ ಪುಡಿ ಇವಾಗ ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ರವಿ ಅವರ ಧನಿಯಾ ಪುಡಿ ಸಾಕ್ ಸಾಕ್ ಸ್ವಲ್ಪ ಚಿಲ್ಲಿ ಪೌಡರ್ ರವಿ ಅವರ ಚಿಲ್ಲಿ ಪುಡಿ ಅಚ್ಚ ಖಾರದ ಪುಡಿ ಸಾಕ್ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಓಕೆ ಕುಕ್ಕರ್ ಇಕ್ಕಿ ಸ್ವಲ್ಪ ಎಣ್ಣೆ ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್ ಈರುಳ್ಳಿ ಹಾಕ್ತಾ ಇದೀನಿ ಹಾಕಿ ಸರ್ ಓಕೆ ಸ್ವಲ್ಪ ಕುದಿನ ಹಾಕ್ತಾ ಇದೀನಿ ಓಕೆ ಅದಕ್ಕೂ ಹಾಕಿದೀನಿ ಇದಕ್ಕೆ ಸ್ವಲ್ಪ ಹಾಕ್ತಾ ಇದೀನಿ ಓಕೆ ಟೊಮೆಟೊ ಹಾಕ್ತಾ ಇದೀನಿ ದಯವಿಟ್ಟು ಚಿಕ್ಕದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಂತ್ಯ ಸೊಪ್ಪು ಎಲೆ ಎಲೆ ಹಾಕ್ಬೇಕು ಇದು ಕಟ್ ಮಾಡಬಾರದು ಯಾಕೋ ಒಂದು ಶೋಗೆ ಡೆಕೋರೇಷನ್ ಚೆನ್ನಾಗಿರುತ್ತೆ ಆ ಎಲೆಯಲ್ಲಿ ಹಂಗೆ ಕಾಣ್ತದೆ ಅವಾಗ ಕಾಣಬೇಕು ಕಟ್ ಮಾಡ್ಬಿಟ್ಟು ಏನು ಕಾಣಲ್ಲ ಅದರ ನಮಗೆ ಆಯ್ತು ಸರ್ ಲಿವರ್ ಇದು ಓಕೆ ಇನ್ನು ಬರೇ ಕೈಮಾ ಗೊಜ್ಜು ಮಾಡ್ತೀವಿ ಅದಕ್ಕೆ ಏನಾಗ್ತೀವಿ ಬಟಾಣಿ ಹಾಕ್ತೀವಿ ಕೈಮಾ ಗೊಜ್ಜು ಮಾಡ್ತೀವಿ ಹೌದು ಅದ್ರ ಟೇಸ್ಟೇ ಬೇರೆ ಬಟ್ ಇದ್ರೂ ಡಿಫ್ರೆಂಟ್ ಆಗಿರುತ್ತೆ ಇದು ಕೈಮಾ ಗೊಜ್ಜಲ್ಲಿ ಏನು ಸಿಕ್ಕಲ್ಲ ನಮಗೆ ಬರೇ ಕೈಮಾ ಹಾಕಿ ಮಾಡಿದಾಗ ಏನು ತಿನ್ನಬೇಕು ಏನಾದ್ರೂ ಸ್ವಲ್ಪ ತಿನ್ನಕ್ಕೆ ಬಾಯಿಗೆ ಸಿಕ್ಕಬೇಕು ಕೈಗೆ ಸಿಕ್ಕಬೇಕು ಅವಾಗ ನಾಲ್ಗೆಗೆ ಸಿಕ್ಕಿದ್ರೆ ಟೇಸ್ಟ್ ಸಿಗುತ್ತೆ ಹಾಕಿ ಒಳ್ಳೆ ಒಂದು 1/2 ಕೆಜಿ ಕೈಮಾ ಇದು ಕೈಮಾ 1/2 ಕೆಜಿ 300 ಗ್ರಾಂ ಲಿವರ್ ಇದೆ ಓಕೆ ಈ ದೋಸೆಗೆ ಚಪಾತಿಗೆ ಓಕೆ ನೀರು ದೋಸೆಗೆ ಓಕೆ ಪೂರಿಗೆ ಓಕೆ ಓಕೆ ಇದಕ್ಕೆಲ್ಲ ಒಂದು ಈ ಲಿವರ್ ಕೈಮಾ ಗೊಜ್ಜಿಗೆ ಎಕ್ಸ್ಟ್ರೀಮ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೋಬೇಕಷ್ಟೇ ರುಚಿಯಾಗಿ ಮಾಡ್ಕೊಂಡು ಬಾರಿಸ್ಕೋಬೇಕಷ್ಟೇ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸರ್ ಓಕೆ ಆಗಲಿ ಅಸೆ ಸ್ಮೆಲ್ ಎಲ್ಲ ಹೋಗಬೇಕು ಹೋಗಲಿ ನಾವು ಮಾಡಿದ ತಕ್ಷಣ ಹಾಕಿದ ತಕ್ಷಣ ಮಸಾಲೆ ಹಾಕಿಬಿಟ್ರೆ ಏನಾಗುತ್ತೆ ಅದು ಅಸೆ ಅಸೆ ಸ್ಮೆಲ್ ಬರ್ತದೆ ಆ ಸ್ಮೆಲ್ ಹೋದ್ರೆ ನಮಗೆ ಟೇಸ್ಟ್ ಡಿಫ್ರೆಂಟ್ ಆಗಿ ಬರೋ ಗೊತ್ತಾಗೋದು ಇಲ್ಲದ್ರೆ ಏನೋ ಒಂಥರ ಸ್ಮೆಲ್ ಏನೋ ಮಾಂಸ ಸರಿ ಏನು ಸ್ಮೆಲ್ಗೆಲ್ಲ ಏನಿಲ್ಲ ಈ ನೀರಿನ ಅಂಶ ಎಲ್ಲ ಕುದ್ದು ಆವಿಯಾಗಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲಿ ನೀರು ಹಾಕಬೇಡಿ
ಮಾಂಸದಲ್ಲಿರುವಂತ ಚೆನ್ನಾಗಿ ಸುಂಡರಿಸಬೇಕು ಅಂತಾರೆ ಆ ಚೆನ್ನಾಗಿ ನೀರು ಸುಂಡೋದ್ರೆ ಮಾಂಸದ ಸಾರು ರುಚಿಯಾಗಿರುತ್ತೆ ಇವಾಗ ಏನಾಕಿಲ್ಲ ನಾವು ಉಪ್ಪು ಹಾಕಿಲ್ಲ ಹಾಕಿ ಉಪ್ಪು ಹಾಕೋಣ ಓಕೆ ಇವಾಗ ಈ ಮಸಾಲೆ ರುಬ್ಕೊ ಬಿಡ್ತೀನಿ ನಾನು ದಯವಿಟ್ಟು ರುಬ್ಕೊಳ್ಳಿ ದೊಡ್ಡದೇ ಜಾರ್ ತಗೊಳ್ಳಿ कईमा उंडे सान तरले केस अदी इजी आगे टेस्ट चेन कईमा उंडे स्वल्प हेचकेड़े उड़दाइ चंद्रपर ऐन केतार इवतु ना कईमान तोर्सिदी अद्वू इन कईमा केतने इजी बेजार बेजार क्रम करेक्ट नोड़क्रेन उड़दा जन बेजार ना करेक्ट व्यवहार बिड़ी बिड़ी हेलो नोड़ी तीस सारी ना होटल सर मसाल रेडीटी यहाँ बेो अडजस्टी हाँता यदे वेस्ट मैं मुझे मुझ्बिड़ोन के चंद्रप कुड़ी दोसेन सरी हिंग हाक अस्टे तिर्ग वापस बरके दोसे कल बर सर नन के अच्छे ना निगे बिटी नोड़ नान स्वल्प ट्रई मा कल्तक हाकती कथे नम इवती कार्यक्रम श्रीकृष्ण तुप बड़स्ता यारगार सेट दोसे बेकंद्रे दपाकोबू इला सार स्वल दप आगते नम्बिष्ट अंत अंदक्रे अद्भुत पेपर दोसे मोबाइल दोसे एरडे टेक्नोलॉजी ऐन सरी हिंग सुत्तिद्रे तिर्गा वापस बरबार्दु नावु सारिस्ता इल्ल दोसे दोसे नोडि मुरळियर्गे बरे तिन्नोदक्के मत्ते बरुत्ते अडिगे माडक्के बरुत्ते अंत केळ्ता इद्रल्ल नोडि दोसे एष्टु चेन्नागि आगुत्ते इदेल्ल हेळि कथेगळु नीवु सूपर आगुत्ते दोसे एल्ल बरुत्ते मुरळियर्गे माडल्ल इल्ल ई तर दोसे यावंग केळ्ळागल्ल होटेल्ल हाकक्कागल्ल एष्टु चेन्नागि बंदे फिनिशिंग नेरि स्वामी सर इवेलबड़ी दोस दोस दोसे मेन इन कड़े बेसबार् साकु हाफना साकु हाफी अद्वान मिक्सबिड़ती ओके ना होटल को ना बटल हाँ मेरे कोई ओके 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 चंद्रप अद्भुत बंद कब्बन कल का सर हेती हाँ 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 तुम जन के बैली बरता दोसे पकल हाक हेबूंत अंदकता सर मत ये हे ओके नम इवती कार्यक्रम अद्भुत कईमा लिवर ना हाकि अदर मेले मोटे हाकि अद्भुत गोज्जन पक्कदल्लि दोसे बेरे माड्कोट्टिद्दारे तीन नोडि मुरळि अवरे ना कब्बनपेटे चंद्रप्पनवरु नम्म इवत्तिन कार्यक्रमदल्लि याव रीति माडिद्रु मत्तोम्मे तोरिसिदीवि नोड्कोळ्ळि माड्कोळ्ळि तिन्कोळ्ळि कैमा लिवर करी माडुव विधान ओंदु प्यान् गे एण्णे काळु मेणसु चक्के लवंग ईरुळ्ळि शुंठि बेळ्ळुळ्ळि हसि मेणसिनकायि पुदीन कोत्तंबरि सोप्पु टोमेटो हुरिगड्डले ಕಸಗಸೆ ತೆಂಗಿನಕಾಯಿ ತುರಿ ಧನಿಯಾ ಪುಡಿ ಅಚ್ಚಖಾರದ ಪುಡಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ ಕುಕ್ಕರ್ ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಪುದೀನ ಟೊಮ್ಯಾಟೊ ಅರಿಶಿನ ಮೆಂತ್ಯ ಸೊಪ್ಪು ಹಾಕಿ ಹುರಿದು ಲಿವರ್ ಕೈಮಾ ಉಪ್ಪು ರುಬ್ಬಿದ ಮಸಾಲೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಷಲ್ ಕೂಗಿಸಿ ಮೇಲೆ ಬೇಯಿಸಿದ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ कईमा लिवर करी दोसे ಒಂದಿಗೆ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಗ್ರೇವಿ ಇದರೊಳಗೆ ಲಿವರ್ ಇದೆ ಮೊಟ್ಟೆ ಇದೆ ಕೈಮಾ ಇದೆ ಎಲ್ಲವನ್ನ ಹಾಕಿ ಒಂದು ಒಳ್ಳೆ ಗ್ರೇವಿಯನ್ನ ಮಾಡ್ಕೊಟ್ಟಿದ್ದಾರೆ ಚಂದ್ರಪ್ಪನವರು ಶರಪ್ಪ ಹೆಂಗಿದೆ ಹೊಸ ಹೋಟಲ್
ಏನು ಹೇಳ್ತೀನಲ್ಲ ನೀವು ಅದೆ ಹೊಸ ಹೋಟಲ್ ತುಂಬಾ ಈ ಹಳೆ ಹೋಟಲ್ಗಳಿಗಿಂತ ಹೊಸ ಹೋಟಲ್ ಜಾಸ್ತಿ ಆ ಕಡೆ ಯಾವುದು ಇಂದ್ರನಗರ ಕಡೆ ಯಾವುದು ನಮ್ಮ ತರ ಹೋಟಲ್ ಇರಲಿಲ್ಲ ಓಕೆ ಇದ್ದಿದ್ರೆ ಸ್ವಲ್ಪ ಏಟ್ ಬಿದಿರೋದು ಓಕೆ ಯಾವುದು ಆ ನಮ್ಮ ಸ್ಟೈಲ್ ನಾಟಿ ಸ್ಟೈಲ್ ಅಲ್ಲ ನಮ್ಮದು ಓಕೆ ಆ ತರ ಮುದ್ದೆ ಇದೆಲ್ಲ ಯಾವುದು ಯಾರು ಮಾಡ್ತಲ್ಲ ನಾಟಿ ಕೋಳಿ ಸಾರು ಮುದ್ದೆ ಬೋಟಿ ಗೊಜ್ಜು ತಲೆ ಅಂಶ ಇದೆಲ್ಲ ಮಟನ್ ಕುರ್ಮಾ ಮಟನ್ ಚಾಪ್ಸ್ ಇಂತದೆಲ್ಲ ಯಾರು ಅಲ್ಲಿ ಮಾಡ ಅಲ್ಲಿ ಮಾಡೋದಲ್ಲ ಒಂತರ ಐಪೈ ಅದು ಬೇರೆ ಚೈನೀಸ್ ಐಟಂ ತರ ಮಾಡ್ತಾರೆ ನಮ್ಮ ಸ್ಟೈಲ್ ಅಲ್ಲಿ ಯಾವುದು ಮಾಡಿಲ್ಲ ಅಲ್ಲಿ ಅಲ್ಲಿ ಆ ಭಾಗ ಜನಕ್ಕೆಲ್ಲ ತುಂಬಾ ಖುಷಿ ಆಗಿದೆ ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ಒಳ್ಳೆ ಕರೆಕ್ಟ್ ಮೂರುಗಳ ಹೆಂಗ್ ಟ್ರಿಬಲ್ ಆಕ್ಟಿಂಗ್ ಮಾಡ್ತೀರಾ ಎಲ್ಲಾ ಐಟಂ ಎಲ್ಲರೂ ಕಲಿಸ್ಕೊಟ್ಟಿದೀವಿ ಹೇಳ್ಕೊಟ್ಟಿದೀವಿ ಎಲ್ಲರೂ ಅಳಬ ಎಡ್ ಕುಕ್ಕಳ ಇರೋದು ಓಕೆ ಏನಾದ್ರು ಹೊಸ ಐಟಂ ಇವತ್ತು ಇದು ಹೊಸ ಐಟಂ ಇವಾಗ ಇದನ್ನ ನಾಳೆಯಿಂದ ನಾನು ಹೋಟಲ್ ಅಲ್ಲಿ ಮಾಡಿಸಬೇಕು ಅಂದ್ರೆ ನಾನು ಒಂದು ರೌಂಡ್ ಹೋಗಿ ಒಂದ ದಿನ ತೋರಿಸ್ತರ ಸಾಕು ಮಾಡ್ಕೊಳ್ತಾರೆ ಹಂಗಂತೀರಾ ಅಷ್ಟೇ ಅದ್ಭುತವಾಗಿ ಮಾಡಿದರೆ ಸ್ವಲ್ಪ ಖಾರ ಹಾಕಿರಿ ಇನ್ನು ಚೆನ್ನಾಗಿರ್ತಾಯಿತ್ತು ಬಾನವರದತ್ತು ಬೆಳಗ್ಗೆ ಟಿಫನ್ ಏನಾ ತಿನ್ಬಿಟ್ರೇನ ನಾಲ್ಕು ದೋಸೆ ಒಂದಿಷ್ಟು ಇದು ತಿಂಡಿ ಪಾಚಮಟ್ರೆ ಸಾಯಂಕಾಲ ತನಕ ಎಚ್ಚರಿಕೆ ಆಗಲ್ಲ ತುಂಬಾ ಅದ್ಭುತ ಮಾಡಿದ್ದಾರೆ ಥ್ಯಾಂಕ್ ಯು ಚಂದ್ರಪ್ಪ ಮಧ್ಯಾಹ್ನ ಊಟಕ್ಕೂ ಕೂಡ ಇಟ್ಕೋಬಹುದು ಸರ್ ಇದನ್ನ ಚೆನ್ನಾಗಿರುತ್ತದೆ ಸಾಧ್ಯನೇ ಇಲ್ಲ ಇದು ಬೆಳಗ್ಗೆ ತಿನ್ಬೇಕು ಅಷ್ಟೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ದೇವರನೆಗೆ ಊಟ ಬೇಕು ಅಂತ ಅನ್ಸಲ್ಲ ಒಂದು 5:30 6 ಗಂಟೆಗೆ ಹೊಟ್ಟೆ ಹಸಿತೆ ಒಂದು ಅರ್ಧ ಗಂಟೆ ಮ್ಯಾನೇಜ್ ಮಾಡಿ 7 ಗಂಟೆ ಇನ್ನೊಂದು ಸರಿ ಊಟ ಮಾಡಿದ್ರೆ ಭಾನುವಾರದ ಕತೆ ಚಂದ್ರಪ್ಪನ ಜೊತೆ ಥ್ಯಾಂಕ್ ಯು ಚಂದ್ರಪ್ಪ ಥ್ಯಾಂಕ್ ಯು ಸರ್ ಬಂದಿದ್ದಾರೆ ಅಡಿಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಕಾರ್ಯಕ್ಕೆ ಬಂದಿರೋದೆ ನಮ್ಮ ವಿಶೇಷ ಅಂತ ನಾನು ಅನ್ಕೊಂಡಿದ್ದೀನಿ ನಮಸ್ಕಾರ ಅಮ್ಮ ನಮಸ್ಕಾರ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಶ್ರೀಮತಿ ವೀಣಾ ನಾಗರಾಜ ವೀಣಾ ನಾಗರಾಜ ಅವರು ಏನು ಮಾಡ್ಕೊಂಡಿದ್ದೀರಿ ನಾನು ಸಂಸ್ಕೃತ ಉಪನ್ಯಾಸಕಿ ಹಾಗೂ ಆಧ್ಯಾತ್ಮ ಗ್ರಂಥಗಳ ಉಪನ್ಯಾಸಕಿ ಆಧ್ಯಾತ್ಮಕ ಗ್ರಂಥಗಳ ಉಪನ್ಯಾಸಕಿ ಅಂದ್ರೆ ಓದದಾ ವಾಚನ ಮಾಡದಾ ಇಲ್ಲ ಇಲ್ಲ ವ್ಯಾಖ್ಯಾನ ಮಾಡೋದು ಅಥವಾ ಉಪನ್ಯಾಸಗಳನ್ನು ಮಾಡೋದು ಪ್ರವಚನ ಅಂತಾನೂ ಇದಕ್ಕೆ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ ಕ್ಲಾಸ್ ಕಂಡಕ್ಟ್ ಮಾಡ್ತೀವಿ ಲಲಿತಾ ಸಹಸ್ರನಾಮ ಅರ್ಥ ಸಹಿತ ಕ್ಲಾಸ್ ಕಂಡಕ್ಟ್ ಮಾಡ್ತೀವಿ ಭಗವದ್ಗೀತೆ ಉಪನಿಷತ್ತು ಅಷ್ಟಲ್ಲದೆ ಭಾರತೀಯ ವಿದ್ಯಾಭವನದವರು ನಡೆಸತಕ್ಕಂತಹ ಸರಳ ಸಂಸ್ಕೃತ ಆ ಒಂದು ಪರೀಕ್ಷೆಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಟೀಚರೇ ಮೇಡಂ ಗೊತ್ತಾಗೋಯ್ತು ಓಕೆ ವೀಣಾ ನಾಗರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕರೆಕ್ಟ್ ಇಷ್ಟೆಲ್ಲ ಮಾಡಿ ಅಡಿಗೆ ಯಾವಾಗ ಮಾಡ್ತೀರಾ ನಾಗರಾಜ್ ಅವರು ನೀವು ಅಡಿಗೆ ಮಾಡೋದಕ್ಕೆ ಮನೆ ಹೌಸ್ ಹೋಲ್ಡ್ ವರ್ಕ್ ಅಂತ 75% ಮೀಸಲು ಇನ್ 25% ಅಲ್ಲಿ ನನ್ನ ಪರ್ಸನಲ್ ಮಾಡ್ಕೊಳ್ತೀನಿ 25% ಗೆ ಇಷ್ಟು ಇನ್ನೇನು 50% ಕೊಟ್ಬಿಡಿರಿ ಇನ್ನು ಎಷ್ಟು ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಮೇಡಮ್ ನಾನು ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ರಸ್ಕ್ ಹಲ್ವಾನ ಒಂದು ಸಿಹಿ ಖಾದ್ಯ ಪದಾರ್ಥ ಮಾಡ್ತಾ ಇದ್ದೀನಿ ಓಕೆ ಇದು ನಾಗರಾಜ್ ಅವರು ಮಾಡ್ಕೊಟ್ಟಿದ್ದೀರೋ ಮಾಡ್ಕೊಟ್ಟಿದ್ದೀನಿ ತಿಂದಿದ್ದಾರೆ ತಿಂದಿದ್ದಾರಾ ಚೆನ್ನಾಗಿದೆ ಅಂತ ಹೇಳಿದ್ರ ರಸ್ಕ್ ಹಲ್ವಾ ಬಿಕಾವ ಸಾಮಗ್ರಿಗಳು ರಸ್ಕ್ ಓಟ್ಸ್ ಚಿರೋಟಿ ರವೆ ಒಳ ಕೊಬ್ಬರಿ ತುರಿ ಬೆಲ್ಲ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ತುಪ್ಪ ಓಕೆ ಏನು ಮಾಡ್ತಾರೆ ನಾಗರಾಜ್ ಅವರು ಅವರು ರಿಟೈರ್ಡ್ ಐಐಟಿ ಪ್ರೊಫೆಸರ್ ಬಾಂಬೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪ್ರೊಫೆಸರ್ ಆಗಿ ಈಗ 2 years ಬ್ಯಾಕ್ ಬೆಂಗಳೂರಿಗೆ ಬಂದಿದ್ದಾರೆ ಅಬ್ಬ ಫೈನಲ್ ಆಗಿ ಬೆಂಗಳೂರಿಗೆ ಬಂದ್ರಲ್ಲ ಹೌದು ಐಐಟಿನಲ್ಲಿ ಪ್ರೊಫೆಸರ್ ಆಗೋದೆಲ್ಲ ಏನು ಅಷ್ಟೊಂದು ಈಸಿ ಆದಂತ ಕೆಲಸ ಅಂತ ತಿಳ್ಕೊಬೇಡಿ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಓದಿರಬೇಕು ಜ್ಞಾನ ಇರಬೇಕು ಅದನ್ನು ಹೇಳ್ಕೊಡುವಂಥ ಶಕ್ತಿ ಇರಬೇಕು ಜೊತೆಗೆ ಇಂಥವರು ಪಕ್ಕದಲ್ಲಿ ಇರಬೇಕು ಅವಾಗಲೇ ಇವೆಲ್ಲ ಸಾಧ್ಯ ಓಕೆ ಮೇಡಮ್ ಏನು ಮಾಡ್ತಾ ಇದ್ರಿ ಇವಾಗ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಇಬ್ಬರು ಮಕ್ಕಳು ಮೊದಲನೇವನು ಮಗ ನವೀನ್ ಶಂಕರ್ ಅಂತ ಅವನು ಇವಾಗ PhD ಸಬ್ಮಿಟ್ ಮಾಡಬೇಕು ಜರ್ಮನಿನಲ್ಲಿ ಮ್ಯೂನಿಕಲ್ಲಿ ಈಗ BMW ನಲ್ಲಿ ಈಗ 2 months ಬ್ಯಾಕ್ ಕೆಲಸ ಸಿಕ್ಕಿದೆ ಅವನಿಗೆ ಆಮೇಲೆ ಮಗಳು ನಮಿತಾ ನಾಗರಾಜ ಅಂತ ಅವಳು ಈಗ MDS ಅಂತ ಮಾಸ್ಟರ್ ಆಫ್ ಡಿಸೈನಿಂಗ್ ಅಂತ ಕೋರ್ಸ್ ಮುಗಿಸ್ತಾ ಇದ್ದಾಳೆ ಅದು ಎಂಟೆಕ್ ತರನೇನೆ ಅವಳು ಬೆಂಗಳೂರು ಇದ್ದಾರಾ ಅವಳು ಬೆಂಗಳೂರಲ್ಲಿ ಇದ್ದಾಳೆ 6 ತಿಂಗಳು ಇಂಟರ್ನ್ಶಿಪ್ ಅಂತ ಸಿಂಗಾಪುರ್ ಹೋಗಿದ್ಲು ನಾವು ಎಲ್ಲ ಹೋಗಿ ಬಂದ್ವಿ ಈಗ ಜಾಬ್ ನೋಡಬೇಕು ಒಟ್ಟಿನಲ್ಲಿ ಇಬ್ರು ಮಕ್ಕಳು ಮದುವೆಗೆ ರೆಡಿ ಇದ್ದಾರೆ ಓಕೆ ಅವರು ಹೇಳಿದ್ ಗೊತ್ತಾಯ್ತಾ ಇಬ್ರು ಮಕ್ಕಳು ಮದುವೆಗೆ ರೆಡಿ ಇದ್ದಾರೆ ಯಾರು ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಹೇಳಾಯ್ತು ಬಿಟಾಕಿ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್ ಏನ್ ಕೊಡ್ಲಿ ಮಾಡಕ್ಕೆ ನಿಮಗೆ ಫಸ್ಟ್ ನಾನು ನನಗೆ ಫಸ್ಟ್ ಒಂದು ಪಾತ್ರೆ ಕೊಟ್ರೆ ಅದರಲ್ಲಿ ಬೆಲ್ಲ ಹಾಕಿ ಸಿರಪ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕಿ ಸಿರಪ್ ಅನ್ನ ಒಲೆ ಮೇಲೆ ಇಟ್ ಮಾಡ್ಕೊಳ್ತೀನಿ ಹೌದು ಈಗ ಇದನ್ನ ಬೆಲ್ಲ ಹಾಕ್ತಿದ್ದೀನಿ ಸರ್ 1/4 ಕಪ್ ಬೆಲ್ಲ ಹಾಕಿ ಇದನ್ನ ಸಿರಪ್ ಮಾಡ್ಕೋಬೇಕು ಎಲ್ಲಿ ಟೀಚರ್ ಆಗಿದ್ರಿ ನೀವು ಸಂಸ್ಕೃತ ಟೀಚರ್ ನಾವು ಟೀಚರ್ ಅಂತಂದ್ರೆ MS ರಮಯ್ಯ ಕಾಲೇಜ್ ಅಲ್ಲಿ ಡಿಗ್ರಿ ಕಾಲೇಜ್ ಅಲ್ಲಿ ಸಂಸ್ಕೃತ ಲೆಕ್ಚರರ್ ಆಗಿ 3 ವರ್ಷ ಕೆಲಸ ಮಾಡಿದೆ ಏನು ಡಿಗ್ರಿ ಕಾಲೇಜಿಗೆ ಸಂಸ್ಕೃತ ಹೇಳ್ಕೊಡ್ತೀರಾ ನೀವು ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತಲ್ಲ ಸರ್ ಡಿಗ್ರಿ ಅವರಿಗೆ ಇರುತ್ತಾ ನೀರು ಹಾಕಿದೆ ಅಲ್ಲ ನಾನು ಸಂಸ್ಕೃತ ಲೆಕ್ಚರರ್ ಆಗಿರೋದು ಹೇಳ್ತಾ ಇರೋದು ಆದ್ರೆ ನಾವು ನಡೆಸೋದೆಲ್ಲ ಈವ್ನಿಂಗ್ ಕ್ಲಾಸಸ್ ಸ್ಪಿರಿಚುವಲ್ ಕ್ಲಾಸಸ್ ಅದು ಬಿಡಿ ಈಗ ನಾವು ಈ ರಸ್ಕ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೀಣಾ ನಾಗರಾಜ್ ಅವರು ಬಂದಿದ್ದಾರೆ ಅದ್ಭುತವಾಗಿರುವಂತ ಒಂದು ಬ್ರೆಡ್ ಅಲ್ವಾ ರಸ್ಕ್ ಅಲ್ವಾ ಅಕಸ್ಮಾತ್ ರಸ್ಕ್ ಬಿಸ್ಕೆಟ್ ಸಿಕ್ಕಲಿಲ್ಲ ಅಂದ್ರೆ ಬ್ರೆಡ್ ನ ತಗೊಳ್ಳಿ ಎಂಚ್ ಮೇಲೆ ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆರ್ಡ್ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಳ್ಳಿ ಎರಡು ಒಂದೇ ಮಾಡಿ ಮೇಡಮ್
ಏನಿಷ್ಟ ನಾಗರಾಜ್ ಅವರಿಗೆ ನೀ ಮಾಡೋದು ಏನೇನ್ ಮಾಡ್ತೀನೋ ಎಲ್ಲ ಇಷ್ಟ ಏನು ಮಾಡಕಿದ್ರು ತಿಂತೀನಿ ಅಂತಾರೆ ಪಾಪ ಮಾಡ ತಿನ್ನುವಂತದೇ ಮಾಡೋದು ಪಾಪ ಯಾಕೆ ಅವರು ಕೇಳಿದ್ರೆ ಗೊತ್ತಾಗುತ್ತೆ ಅವರನ್ನ ಕೇಳಬೇಕು ನಾವು ನೀವು ಕೇಳಿ ಮತ್ತೆ ಕರ್ಸಿ ನಾಗರಾಜ್ ಅವರೇ ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಸರ್ ನಾನು ಸ್ವಲ್ಪ ಅದು ಗಟ್ಟಿಯಾಗಿ ಮೆಲ್ಟ್ ಆಗಲಿ ಹೌದು ಗಟ್ಟಿಯಾಗಿ ಮೆಲ್ಟ್ ಆಗ ಯಾಕೆಂದ್ರೆ ಇದೆ ಫಸ್ಟ್ ಆಫ್ ಆಲ್ ಸ್ವೀಟ್ ಇರುತ್ತೆ ಹೌದು ಆಮೇಲೆ ಅದಕ್ಕೂ ಜಾಸ್ತಿ ಸ್ವೀಟ್ ಹಾಕಬಾರದು ಆಮೇಲೆ ಇವಾಗ ಸೈಮಲ್ಟೇನಿಯಸ್ ಆಗಿ ಅಲ್ಲಿ ಇನ್ನೊಂದರಲ್ಲಿ ಸಿಂಬಲ್ ಮಾಡೋಣ ಇಲ್ಲಿ ಹೇಳಿ ಈಗ ಕೊಬ್ಬರಿ ಓಟ್ಸ್ ರವೆ ಓಕೆ ಇದನ್ನ ಒಂಚೂರು ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾನು ಸಹ ಬಾಲಕೃಷ್ಣ ಗುರುಜಿ ಅವರ ತರ ಎಣ್ಣೆ ತುಪ್ಪ ಬೆಣ್ಣೆ ಹಾಲು ಮೊಸರು ಇಲ್ಲದಲೇ ಮಾಡೋಳಲ್ಲ ಶ್ರೀಕೃಷ್ಣ ತುಪ್ಪವನ್ನ ಬಳಸ್ತಾ ಇದೀವಿ ಶುದ್ಧ ಹಸುವಿನ ತುಪ್ಪ ನಲ್ಲಿ ನೀರ್ ತರ ಸುರಿಬಾರದು ಬೆಂಗಳೂರಿನಲ್ಲಿ ಸ್ವಲ್ಪ ದಿನವರೆ ನೀರೇ ಇರಲ್ಲ ನಲ್ಲಿ ನೀರ್ ಅನ್ನೋದು ಕನಸು ಕಾಣ್ತಾ ಇರಬೇಕು 1 ಟೇಬಲ್ ಸ್ಪೂನ್ 2 ಟೇಬಲ್ ಹೌದು ಹೌದು ಜೊತೆಗೇನೆ ಎಸ್ ಮೇಡಂ ಏನಿದು ಡ್ರೈ ಕೊಬ್ಬರ ಒಣ ಕೊಬ್ಬರಿ ಇದನ್ನು 2 ಟೇಬಲ್ ಸ್ಪೂನ್ ಓಕೆ ತುಂಬಾ ಜೋರ್ ಮಾಡಬೇಡಿ ಸೀದ ಹೋಗ್ಬಿಡುತ್ತೆ ಆಯ್ತು ಮೇಡಂ ನೀವು ಹೆಂಗ್ ಹೇಳ್ತೀರಾ ಹಂಗೆ ಮೇಡಂ ಇದು ಬಾರಿಕ್ ರವಾ ಅಂದ್ರೆ ಚಿರೋಟಿ ರವಾ ಕನ್ನಡದಲ್ಲಿ ಮಾತಾಡಿ ಮೇಡಂ ಚಿರೋಟಿ ಹೇಳಿದೆ ಈಗ ತಾನೆ ಬಾರಿಕ್ ರವಾ ಅಂದ್ರೆ ಚಿರೋಟಿ ರವಾ 1 ಟೇಬಲ್ ಸ್ಪೂನ್ 2 ಟೇಬಲ್ ನಮ್ಮ ಸಂಸ್ಕೃತ ಸಂಸ್ಕೃತ ಅಲ್ಲ ಬಾರಿಕ್ ರವಾ ಹಿಂದಿ ಸರ್ ಹಿಂದಿನಾ ಕರೆಕ್ಟ್ ಆಗಿ ಹೇಳಿ ಮೇಡಂ ಅವೆಲ್ಲ ಗೊತ್ತಾಗಲ್ಲ ಹಾ ಸರ್ ಇವಾಗ ಅದನ್ನ ಸಂಸ್ಕೃತ ಬರೆ ಬರುತ್ತೆ ಇನ್ನೇನು ಮಾತಾಡ್ತಾರೆ ನಮಗೆ ಗೊತ್ತಾಗುತ್ತೆ ಶಾಲೋ ಫ್ರೈ ಎಸ್ ಮೇಡಂ ಆಯ್ತು ಇದಕ್ಕೆ ತುಪ್ಪ ಹಾಕಿದೀವಿ ತುಪ್ಪದ ನಂತರ ರವೆ ರವೆಯ ಮೇಲೆ ಕೊಬ್ಬರಿ ಕೊಬ್ಬರಿಯ ಮೇಲೆ ಓಟ್ಸು ಇಷ್ಟನ್ನು ಹಾಕಿ ಸ್ವಲ್ಪ ತುಪ್ಪದಲ್ಲಿ ಬೆಚ್ಚಗೆ ಮಾಡ್ಕೊಳ್ತಾ ಇದೀವಿ ಓಕೆ ಫಸ್ಟ್ ಮಗನ ಮದುವೆನಾ ಮಗಳ ಮದುವೆನಾ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಮದುವೆ ಮಾಡ್ತಾರೆ ಆದರೆ ಯಾರಿಗೆ ಯಾವ್ದು ಬೇಕು ಸಿಗುತ್ತೆ ಮಾಡಬಹುದು ಅಷ್ಟೇನೇ ಸಾಕನ್ಸಿದ್ ಮೇಡಂ ಆಯ್ತು ಈಗ ಅದನ್ನ ಆಫ್ ಮಾಡಿ ಇವಾಗ ಇದಾಯ್ತಲ್ಲ ತುಪ್ಪದಲ್ಲಿ ಉರಿದಿರತಕ್ಕಂತ ಕೊಬ್ಬರಿ ಓಟ್ಸು ಚಿರೋಟಿ ರವೆ ಓಕೆ ಎಲ್ಲ ಕೂಡಿಸೋದು ಆ ಕಡೆ ಸ್ವಲ್ಪ ಈ ದ್ರಾಕ್ಷಿ ಗೋಡಂಬಿನ ಅವೆಲ್ಲ ಮಾಡ ಫಸ್ಟ್ ಈ ಕಡೆ ಮಾಡಿ ಮೇಡಂ ಹೌದು ಸರ್ ಇದು ಹಾಕ್ತಿದ್ದ ಹಾಗೇನೆ ಇದನ್ನು ಹಾಕ್ತೀನಿ ಓಕೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮತ್ರ ಸರಳ ಸಂಸ್ಕೃತ ಭಾರತೀಯ ವಿದ್ಯಾವನದ ಪ್ರಕಾರ ನನಗೆ 60 ಜನ ಸ್ಟೂಡೆಂಟ್ಸ್ ಅಬ್ಬಬ್ಬಬ್ಬ ಅವರೆಲ್ಲ ಪಾಸ್ ಔಟ್ ಆಗಿದ್ದಾರೆ ಈಗ ಲಲಿತಾ ಸಹಸ್ರನಾಮ ಅರ್ಥ ಸಹಿತ ಈ ಮೂರನೇ ಬ್ಯಾಚ್ ಮಾಡ್ತಾ ಇದೀನಿ ಹೆಂಗ ಹೇಳ್ತೀರಾ ಹೇಳಿ ಅದನ್ನ ಸರಿ ನೋಣ ವಿಷ್ಣು ಸಹಸ್ರನಾಮ ಒಂದ ಸರಿ ಹೇಳಿ ಅರ್ಥ ಸಹಿತ ಹೇಳಿ ಒಂದ ಸರಿ ಇವಾಗ ಕೊಡ್ತೀನಿ ಮೀಡಿಯಂ ಹೀಟ್ ಅಲ್ಲಿ ಇಟ್ಕೊಂಡು ಬಿಡಿ ನಾವು ಕುಡಿಸ್ತೀವಿ ಅದ ಹೇಳಿ ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರ ಸುಂದರೇಂ ಶ್ರೀ ವಿದ್ಯಾ ಪ್ರತಿಪಾದಿಕಳಾಗಿರತಕ್ಕಂತಹ ತ್ರಿಪುರ ಸುಂದರಿಯಾಗಿರತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾಗಿರತಕ್ಕಂತಹ ಶ್ರೀಮಾತೆ ಲಲಿತೆಯನ್ನು ನಿತ್ಯವೂ ಸ್ಮರಿಸುತ್ತೇನೆ ಅಥವಾ ನಮಸ್ಕರಿಸುತ್ತೇನೆ ಚೆನ್ನಾಗಿದೆ ಎಷ್ಟು ಅವರ್ ಇದೆ ಇದು ವಾರದಲ್ಲಿ ಒಂದು ಕ್ಲಾಸ್ ಮೂರುವರೆ ವರ್ಷ ಐದು ವರ್ಷ ಆಗುತ್ತೆ ವಾರಕ್ಕೆ ಒಂದು ಕ್ಲಾಸ್ ಮಾಡಿದ್ರೆ ಹೌದು ದಿನಕ್ಕೆ ಅರ್ಧ ಗಂಟೆ ಕ್ಲಾಸ್ ಮಾಡಬೇಕಿಲ್ಲ 1 ಅವರ್ ಕ್ಲಾಸ್ ಮಾಡಬೇಕು ನಮ್ದು 1 ಅವರ್ ಅಂತಾನೆ ಸ್ಟಾರ್ಟ್ ಮಾಡಿ 1.5 2 ಅವರ್ಸ್ ಎಲ್ಲ ಆಗಿದೆ ಸರ್ ಜಾಸ್ತಿ ಕಲ್ಪಟ್ಟು ಬರ ನಿಲ್ಲಿಸ್ಬಿಡ್ತಾರೆ ಈ ಮೇಡಂ ಯಾರು ಇಲ್ಲ ಎಲ್ಲರೂ ಸಿನ್ಸಿಯರ್ ಆಗಿ ಬರ್ತಾರೆ ಅದೆಲ್ಲ ಒಂದು ಪ್ರಾಪ್ತಿತ್ವ ಯಾ ದೆ ಹ್ಯಾವ್ ಚೋಸನ್ ಬೈ ದ ಗಾಡ್ ಇಟ್ಸೆಲ್ಫ್ ಹೌದು ಅದರಿಂದ ಬರ್ತಾರೆ ಸರ್ ಸರ್ ಇವಾಗ ಸೈಮಲ್ಟೇನಿಯಸ್ ಆಗಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾ ಹೌದು ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಓಕೆ ಬ್ರೆಡ್ ಹಲ್ವಾನಾ ರಸ್ಕ್ ಹಲ್ವಾ ಓಕೆ ಬ್ರೆಡ್ ಅಲ್ಲ ಹಿಂಗೆ ತಪ್ಪು ಹೇಳ್ತಾರೆ ಬಾರ್ಸ್ ಹಾಕ್ಬಿಡ್ತಾರೆ ನನಗೆ ಅವರು ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಅಲ್ಲ ನಾನು ತಪ್ಪು ಹೇಳಿದಾಗ ಇವ್ರು ಕರೆಕ್ಟ್ ಮಾಡಲಿ ಅಂತಾನೆ ನೀವು ಮಾತಾಡ್ತಾ ಇದ್ದೀರಾ ನಮಗೆ ಗೊತ್ತಾಯ್ತು ಸರ್ ಬನ್ನಿ ಮೇಡಂ ಹಾಕಿ ಮೇಡಂ ಇದಕ್ಕೆ ಏನಕ್ಕಣ ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನಾವು ಒಂದು ಸಿಡಿ ಮತ್ತೆ ಒಂದು ಬುಕ್ ರಿಲೀಸ್ ಮಾಡಿದೀವಿ ಲಾಸ್ಯ ಲಹರಿ ಅಂತ ಸಿಡಿ ಮತ್ತೆ ದಿವ್ಯ ಮಂಗಳ ಕೃತಿಗಳು ಅಂತ ಒಂದು ಬುಕ್ ದೇವಿ ಸ್ಫುರಣೆ ಮಾಡಿಕೊಟ್ಟಂತಹ 90 ಆ ಹಾಡುಗಳು ಸ್ಫುರಣೆಯಾಗಿದೆ ಅಂದ್ರೆ ಕನ್ನಡದಲ್ಲಿ ಮಾತಾಡಿ ಮೇಡಂ ಅಂದ್ರೆ ಸ್ಫುರಣೆ ಅಂದ್ರೆ ಫ್ಲಾಶ್ ಆಗಿದೆ ತನಕ ತಾನಾಗೆ ದೇವಿ ಕೊಟ್ಟಿದ್ದಾಳೆ ಹೊಳೆದಿದೆ ಮತ್ತೆ ರಾಗದ ಜೊತೆಗೆ ರಾಗ ತಾಳ ಲಯ ಭಾವ ಇದ್ರ ಸಾಕು ಇನ್ನಿಡ್ಬೇಡಿ ಅದರಲ್ಲೇ ಇದು ಹೀಟ್ ಆಗುತ್ತೆ ಆಯ್ತು ಹೇಳಿ ದ್ರಾಕ್ಷಿ ಹಾಕಿದೀನಿ ಗೋಡಂಬಿ ಈಗ ಇದಕ್ಕೆ ಹಾಕ್ತೀನಿ
ತುಪ್ಪ ಎಕ್ಸ್ಟ್ರಾ ಹಾಕಬೇಕಿತ್ತು ಆದರೆ ನೀವು ಹುರ್ಕೊಳ್ಳಕ್ಕೆ ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಅದೇ ಸಾಕು ಇನ್ನು ಎಕ್ಸ್ಟ್ರಾ ತುಪ್ಪ ಬೇಡ ಆಯ್ತು ಮೇಡಂ ಈಗ ಇದ್ ಮಾಡಿ ಹಾ ಅದನ್ನ ರಿಲೀಸ್ ಮಾಡಿದ್ವಿ 2 ವರ್ಷದ ಕೆಳಗೆ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು ನಿಮಗೂ ಕೂಡ ಒಂದು ಕಾಂಪ್ಲಿಮೆಂಟರಿ ಕಾಪಿ ತಂದಿದ್ದೀನಿ ಓದೋದಾ ಮೇಡಂ ಆ ಸಿಡಿ ಕೇಳೋದು ಬುಕ್ ಓದೋದು ನಮ್ಮ ತಂದೆಯವರು ಗಮಕಿಗಳು ಗಮಕಿಗಳು ಅಂದ್ರೆ ಮೇಡಂ ಗಮಕ ವಾಚನ ಮಾಡ್ತಿದ್ರಾ ಹೌದು ಒಂದ ಸರಿ ವಾಚನ ಮಾಡಿ ಒಂದ ಸರಿ ನಿಮಗೆ ಗೊತ್ತಿದ್ಯಾ ಹೇಳಿ ಸುಮ್ಮನೆ ಹೇಳಿ ಆದ್ರೆ ನಾಳೆ ನಪ್ಪ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದೋದ್ವವೇ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದಯುಕುತಿಯೇ ಶಾರದೆಯೇ ರಕ್ಷಿಸುಗೆ ಯಮಗೆ ಎನ್ನ ಜಿಹ್ವೆಯಲೆ ಕೇಳಕ್ಕೆ ಮೊದಲು ಆಕಾಶವಾಣಿಯಲ್ಲಿ ಬರ್ತಾ ಇತ್ತು ಮೇಡಮ್ ಇವಾಗ ಬರಲ್ಲ ಗಮಕ ವಾಚನ ಅಂತಾನೆ ಬರ್ತಾ ಇತ್ತು ಯಜಮಾನ್ರು ಇದರ ಬಗ್ಗೆನ ಜ್ಞಾನ ಗಂಧ ಏನರ ಇದೆಯಾ ಅವರು ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲ ಮಾಡು ಅಂತ ಎನ್ಕರೇಜ್ ಮಾಡ್ತಾರೆ ಅಷ್ಟೇ ಒಳಗೆ ಬರಲ್ಲ ಅವರು ಐಐಟಿ ತೋಳಿ ಯಾಕೆಂದ್ರೆ ಕೆಲವು ಮೊದಲೆಲ್ಲ ಬಂದ್ಲು ಬಂದ್ಬಿಟ್ರು ಅಯ್ಯೋ ಇವರದೆಲ್ಲ ಇದೇನಾ ಅಂತ ಅಂದ್ರು ಯಾಕೆಂದ್ರೆ ಅವರದು ಪ್ರಾಪಂಚಿಕತೆ ನಮ್ಮದು ಆಧ್ಯಾತ್ಮಿಕತೆ ಅದೇ ಅದೇ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಹೌದು ಸರ್ ಪ್ರಾಪಂಚಿಕ ವಿದ್ಯೆ ಉದ್ಯೋಗ ದರ್ಗಿಸ್ಕೊಡತೆ ಒಂದೊಂದರ ವೈಭವ ಸುಖ ಎಲ್ಲ ಕೊಡತೆ ಆದರೆ ಆಧ್ಯಾತ್ಮಿಕ ವಿದ್ಯೆ ನಮಗೆ ಆತ್ಮಾನಂದ ಕೊಡದಲ್ಲದೆ ಜನ್ಮಾಂತರದಲ್ಲಿ ಮುಕ್ತಿ ಪ್ರಾಪ್ತಿತ್ವ ಮಾಡ್ತದೆ ಗುರುಜಿ ನಿಮ್ಮ ಮನೆ ಹತ್ರ ಬಂದಿದ್ದಾರೆ ಬಿಡಿ ಇದೆಲ್ಲ ನಮಗೆ ಗೊತ್ತಿಲ್ಲ ತರ್ಕಕ್ಕೆ ನಿಲ್ಕದ್ದು ಓಕೆ ನಮ್ಮ ಯೋಚನೆ ಕಾರ್ಯಕ್ರಮಕ್ಕೆ ವೀಣಾ ರಾಜ್ ಅವರು ಬಂದಿದ್ದಾರೆ ಅದ್ಭುತವಾಗಿ ಇರುವಂತ ಒಂದು ಬ್ರೆಡ್ಡಿನ ಹಲ್ವಾವನ್ನ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ರೆಡಿಯಾಗಿದೆ ತಿಂದು ನೋಡಿದ್ರೆ ಮುಗದೇ ಹೋಗುತ್ತೇನೋ ಅನ್ಕೊಂಡಿದ್ದೀನಿ ಸರ್ ಇದನ್ನ ನಿಮ್ಮ ಒಗ್ಗರಣೆ ಡಬ್ಬಿಯ ಬಗ್ಗೆ ಒಂದು ರಚನೆಯನ್ನು ನೆನ್ನೆ 2:30 ಮಧ್ಯರಾತ್ರಿಯಲ್ಲಿ ನನಗೆ ಸ್ಫುರಣೆ ಆಗಿ ಬರೆದಿದ್ದೀನಿ ನಿಮಗೆ ಒಂದು ಕಾಪಿ ಕೊಡ್ತಾ ಇದ್ದೀನಿ ಅದನ್ನ ನೀವು ಆವಾಗವಾಗ ಮಧ್ಯರಾತ್ರಿ ಎಲ್ಲ ಹಿಂಗ ಆಗುತ್ತಾ ಮಧ್ಯರಾತ್ರಿ ಅಂತನೇ ಇಲ್ಲ ಯಾವಾಗ ಮನಸದರಲ್ಲಿ ಹೋಗುತ್ತೆ ಆ ಉತ್ಸಾಹ ಬಂದು ಅದು ಬರಿ ಅದು ಎಲ್ಲರಿಗೂ ಬರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೌದು ಸರ್ ಯಂಥ ಸದವಕಾಶವು ಸಖನೇದಂಥ ಸದವಕಾಶವು ಉತ್ಸಾಹ ತುಂಬುವ ಪ್ರತಿಭೆ ತೋರಿಸುವ ಪ್ರೋತ್ಸಾಹಿಸುವ ಅದ್ಭುತ ಕಾರ್ಯಕ್ರಮವು ಮುರಳೀಧರ ಸುಚಿತ್ರರ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಜನಪ್ರಿಯವು ಅದ್ಭುತ ಕಾರ್ಯಕ್ರಮವು ಅತ್ಯದ್ಭುತ ಕಾರ್ಯಕ್ರಮವು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇದು ರಾತ್ರಿ 2 ಗಂಟೆ ಆಗಿರಬೇಕು ಪ್ರೇರಣೆ ಇದು ಇದೆಲ್ಲ ಬೆಳಗ್ಗೆ ಹೊತ್ತಲ್ಲ ಪ್ರೇರಣೆ ಆಗಲ್ಲ ಇದು ಥ್ಯಾಂಕ್ ಯು ಓಕೆ ನಿಮ್ಮ ಜೊತೆ ಒಂದು ಅಡುಗೆ ಮಾಡಿದ್ದು ಒಂದು ಅದ್ಭುತವಾದಂಥ ಅನುಭವ ಅಡುಗೆಗಿಂತ ನಿಮ್ಮ ಅನುಭವಗಳು ಇನ್ನೂ ಅದಕ್ಕಿಂತ ಅದ್ಭುತ ಓಕೆ ಅಪರೂಪದ ಬಿಸಿ ಬಿಸಿ ರಸ್ಕಲ್ವ ಮುರಳಿಯವರೇ ರೆಡಿಯಾಗಿದೆ ತಿಂದು ಬಾಯಿ ಚಪ್ಪರಿಸಿ ಹೇಗಿದೆ ಅಂತ ಹೇಳಿ ನೀವು ಅವರ ಮಾತಿಗಿಂತ ಇದೇನು ಚೆನ್ನಾಗಿರಲ್ಲ ಆದರೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತ ಈ ರಸ್ಕ್ ಅಲ್ವಾನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರಸ್ಕ್ ಅಲ್ವಾ ಮಾಡುವ ವಿಧಾನ ಒಂದು ಪ್ಯಾನ್ಗೆ ತುಪ್ಪ ಓಟ್ಸ್ ಒಣ ಕೊಬ್ಬರಿ ತುರಿ ಚಿರೋಟಿ ರವೆ ಹಾಕಿ ಹುರಿಯಿರಿ ಮಿಕ್ಸಿ ಜಾರ್ಗೆ ರಸ್ಕ್ ಹಾಕಿ ಪುಡಿ ಮಾಡಿಕೊಳ್ಳಿ ಒಂದು ಪ್ಯಾನ್ಗೆ ಬೆಲ್ಲ ನೀರು ಹಾಕಿ ಅದು ಕರಗಿದ ಮೇಲೆ ಹುರಿದ ಪದಾರ್ಥಗಳು ಪುಡಿ ಮಾಡಿಕೊಂಡ ರಸ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿ ಏಲಕ್ಕಿ ಪುಡಿ ಹಾಕಿ ಚಿಕ್ಕ ಪ್ಯಾನ್ಗೆ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿದು ಹಲ್ವಕ್ಕೆ ಹಾಕಿ ಚೆನ್ನಾಗಿ ಕಲಸಿದರೆ ಸಿಹಿ ಸಿಹಿಯಾದ ರಸ್ಕ್ ಹಲ್ವಾ ಸವಿಯಲು ಸೀತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಣಾ ನಾಗರಾಜ್ ಅವರು ಬಂದಿದ್ದಾರೆ ವಾಗ್ಮಿಗಳು ಸಂಸ್ಕೃತ ವಿದ್ವಾಂಸರು ಏನು ಬೇಕಾದ್ರೆ ಹೇಳ್ಬೋದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೇ ವಿಶೇಷ ಮೇಡಮ್ ಟೇಸ್ಟ್ ಮಾಡ್ಬೋದಾ ಅದನ್ನ ಕೇಳ್ಕೊಂಡಿದ್ದೀರಾ ಏನದು ಇದು ನಿಮಗೋಸ್ಕರ ಇಷ್ಟೊಂದೆಲ್ಲ ಅದ್ಭುತವಾಗಿ ಕಾರ್ಯಕ್ರಮ ಇಲ್ಲ ನನ್ನ ಕಡೆಯಿಂದ ಒಂದು ಏನದು ಅಯ್ಯೋ ಮೇಡಮ್ ನೀವು ಬಂದಿರೋದೇ ವಿಶೇಷ ಅಂತ ಹೇಳಿದೀನಿ ಅದೆಲ್ಲ ಏನಕ್ಕೆ ಬೇಕಿತ್ತು ನಮಗೆ ಆದರೂ ಕೊಡ್ತಾ ಇದಿರಲ್ಲ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಇಲ್ಲಿ ಯಾಕೆ ಬೇಕಿತ್ತು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಮೇಡಮ್ ಓಕೆ ಆಮೇಲೆ ಇದು ಸುಚಿತ್ರಾ ಅವರಿಗೆ ಅಂದ್ರೆ ಮನೆಯಲ್ಲಿ ಹೆಂಗಸರು ಇರ್ತಾರಲ್ಲ ಅವರಿಗೆ ದೇವರಿಗೆ ಒಂದು ಧೂಪ ಹಾಕ್ಲಿ ಅಂತ ಅದನ್ನ ಓಕೆ ಮೇಡಮ್ ಇಲ್ಲಿ ಹಾಕೋಬಹುದು ಆಯ್ತು ಹಾಕೊಳ್ತೀನಿ ಆಮೇಲೆ ಇದು ನಾನು ಮಾಡಿರೋ ಒಂದು ಕಾಂಪ್ಲಿಮೆಂಟರಿ ಕಾಪಿ ಲಾಸ್ಯಲ ಹರಿ ಸಿಡಿ ಮತ್ತೆ ದಿವ್ಯ ಮಂಗಳ ಕೃತಿಗಳು ಓಕೆ ಥ್ಯಾಂಕ್ ಯು ಅದನ್ನ ಬುಕ್ ಟೈಮ್ ಮಾಡ್ಕೊಂಡು
ಓದಿ ಪುರಸತ್ತೆ ಇಲ್ಲ ಗೊತ್ತಿದೆ ಸಿಡಿನು ಆವಾಗ ಆವಾಗ ಮನೆಯಲ್ಲಿ ಇರುವಾಗಲಾರು ಅದನ್ನ ಸಿಡಿನ ಕೇಳ್ಕೊಳ್ಳಿ ಆ ಒಂದೆರಡು ಟಿಪ್ಸ್ ಏನು ಅಂತ ಅಂದ್ರೆ ತಾಳಿ ಮೇಡಂ ಫಸ್ಟ್ ತಿನ್ಬಿಡ್ತೀನಿ ತಾಳಿ ಆಮೇಲೆ ಟಿಪ್ಸ್ ಹೇಳಿ ಓ ತಿನ್ಬಿಡ್ತೀರಾ ತಿನ್ಬಿಡಿ ಸರ್ ಸಾಮಾನ್ಯವಾಗಿ ಗುಳುಪೋಟೆ ತರನೇ ಇದು ಬರುತ್ತೆ ಆದರೆ ಗುಳುಪೋಟೆಗಾದ್ರೆ ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಹುರಿಬೇಕು ಅದೆಲ್ಲ ವೇಟ್ ಮಾಡಬೇಕು ನಿಂತ್ಕೊಂಡು ಗ್ಯಾಸ್ ಮುಂದೆ ಅದರ ಬದಲು ಇದು ರಸ್ನ ಹಾಕಿದ್ದೆ ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡಿಬಿಟ್ಟು ತಕ್ಷಣ ಪಾಕಕ್ಕೆ ಹಾಕಿಬಿಟ್ಟು ಬಾಕಿ ಇದೆಲ್ಲ ಒಂಚೂರು ಶಾಲೋ ಫ್ರೈ ವಿತ್ ಇನ್ 10 ಮಿನಿಟ್ಸ್ ಪ್ರಿಪೇರ್ಡ್ ಡಿಶ್ ಇದು ಯಾರು ಗೆಸ್ಟ್ ಬಂದಾಗ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಮೇಡಂ ದ್ರಾಕ್ಷಿ ಗೋಡಂಬಿ ತುಂಬಾ ಹಾಕಬಾರದು ಯಾಕಂದ್ರೆ ಅದೇ ಬಾಯಿಗೆ ಸಿಕ್ಕಿ ಅದೇ ಅಗಿಯೋ ಹಾಗೆ ಆಗುತ್ತೆ ಇದರದ್ದು ಟೇಸ್ಟ್ ಇರಬೇಕು ಜಾಸ್ತಿ 4-5 ದಿನ ರೆಸ್ಟ್ ನ ಇಟ್ಕೊಂಡ್ಬಿಟ್ಟು ತಿನ್ನಕ ಆಗದೇ ಇದ್ದಾಗ ಬಿಸಾಕ ಹಾಕೋಬಿಡಿ ಎಸ್ ಈ ತರ ಎಲ್ಲಾ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದಾರೆ ವೀಣಾನಗರಿಗರು ಇಷ್ಟೆಲ್ಲ ಮಾಡುವಾಗ ಪ್ರತಿಯೊಂದು ಗೃಹಿಣಿಗೂ ಒಂದು ಟಿಪ್ ಏನು ಕಿವಿ ಮಾತೆ ಏನು ಅಂತ ಹೇಳಿದ್ರೆ ಮನೆ ಒಳಗೂ ಮಾಡಬೇಕು ಹೊರಗೂ ಮಾಡಬೇಕು ಯಾವ ತರದೇ ಆಗಲಿ ಫುಲ್ ಟೈಮ್ ಆಗಲಿ ಹಾಫ್ ಟೈಮ್ ಆಗಲಿ ಒಂದು ಟೈಮ್ ಟೇಬಲ್ ಅಂತ ಒಂದು ಪ್ರಿಪೇರ್ ಮಾಡ್ಕೊಂಡು ಬಿಡಬೇಕು ಇಂತಿಂತ ದಿವಸ ಮಂಡೇ ಟ್ಯೂಸ್ಡೇ ಅಂತ ಏನು 7 ಡೇಸ್ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಧ್ಯಾಹ್ನ ಲಂಚ್ ಏನು ಸಾಯಂಕಾಲ ಏನು ಲಿಟ್ ಒಂದರ ಲೈಟ್ ಸ್ನ್ಯಾಕ್ ಏನು ರಾತ್ರಿ ಡಿನ್ನರ್ ಏನು ಅದರ ಪ್ರಕಾರನೇ ನಾನು ಆಲ್ಮೋಸ್ಟ್ 90-95% ಮಾಡ್ಕೊಂಡು ಹೋಗ್ತೀನಿ ಒಂದೊಂದು ಸತಿ ಚೇಂಜ್ ಆಗುತ್ತೆ ಸೋ ಅದರಿಂದ ನಮಗೆ ಯಾವ ತರಕಾರಿಲಿ ಏನು ಮಾಡಬೇಕು ಇವತ್ತು ಏನು ಮಾಡಬೇಕು ಅಂತ ತಲೆ ಮೇಲೆ ಕಹಿತ್ಕೊಂಡು ಯೋಚನೆ ಮಾಡೋ ಗೋಜಿಲ್ಲ ಫಟಾಫಟ್ ಎಲ್ಲಾನೂ ಕೂಡ ಆಗೋಗ್ಬಿಡುತ್ತೆ ಮತ್ತೆ ಬೆಳಗ್ಗಿನಿಂದ ರಾತ್ರಿ ತನಕ ನಾವು ಏನೇನು ಮಾಡಬೇಕು ಅಂತ ಎಲ್ಲಾ ಸಮಯನೂ ಉಪಯೋಗಿಸ್ಕೊಂಡು ಸೋ ಒಂದರ ವರ್ಕ್ ಹಲೇಕಿದ್ರೆ ಸೋ ಎನರ್ಜೆಟಿಕ್ ಸೋ ಸ್ಪಿರಿಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಈ ತರ ಇರೋದ್ರಿಂದ ಗಾಡ್ ವಿಲ್ ಮೇಕ್ ಅಸ್ ಸೋ ಡೈನಾಮಿಕ್ ಜಸ್ಟ್ ಲೈಕ್ ಯು ನಿಮ್ಮ ಮುಂದೆ ಸತ್ತ ಕೋಳಿ ನಾವು ಓಕೆ ಇಲ್ಲ ಸರ್ ಹಾಗೇನೇ ಆ ವೀಣಾ ನಾಗರಾಜ್ ಅವರ ಸ್ಪಿರಿಟ್ ಅನ್ನು ಕೇಳಿಸ್ತಾ ಇದ್ರೆ ಅವರ ಮಾತನ್ನ ಕೇಳ್ತಾರೆ ಕೇಳಬೇಕು ಅಂತ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಇಷ್ಟು ಉತ್ಸಾಹ ನಮಗೂ ಇರುತ್ತೇನಪ್ಪ ಆ ವಯಸ್ಸಲ್ಲಿ ಅಂತ ಅನಿಸ್ಬಿಡುತ್ತೆ ನಮಗೆ ಒಂದ್ಸರಿ ಥ್ಯಾಂಕ್ ಯು ಮಾ ಬಹಳ ಖುಷಿ ಆಯ್ತು ನೀವು ಬಂದಿದ್ದು ನೀವು ಇವಾಗ ಏನು ಕೊಡ್ತೀರೋ ಅದನ್ನು ಸ್ವೀಕರಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ ಶುದ್ಧ ಹಸುವಿನ ತುಪ್ಪ ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ರವಿ ಪ್ರಾಡಕ್ಟ್ ಅವರ ರವಿ ಮಸಾಲಾಗಳು ಎಲ್ಲಾ ಮಸಾಲಾ ಪ್ರಾಡಕ್ಟ್ ಇದರೊಳಗಿದೆ ಸತೀಶ್ ಸ್ಟೋರ್ಸ್ ಮಲೇಶ್ವರ ಮೆಂಟನೇ ಕ್ರಾಸು ಡಿ ವಿ ಜೀರೋ ನಲ್ಲಿದೆ ಎ ಟು ಝೆಡ್ ಪೂಜಾ ಸಾಮಗ್ರಿಗಳ ಮಳಿಗೆ ಇದು ನಿಮಗೋಸ್ಕರ ಅರೇಕಾ ಟೀ ಅಡಿಕೆಯಿಂದ ತಯಾರಾದಂಥ ಟೀ ಆರೋಗ್ಯಕ್ಕೆ ಸೌಂದರ್ಯಕ್ಕೆ ಜೀರ್ಣಕ್ರಿಯೆಗೆ ಅರೇಕಾ ಟೀ ನಿಮಗೋಸ್ಕರ ತ್ರಿಬಲ್ ಎಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಟ್ಟೆ ಒಗೆಯಕ್ಕೆ ಸೋಪು ಪಾತ್ರೆಯನ್ನು ತೊಳೆಯೋಕ್ಕೆ ಡಿಶ್ ವಾಷನ್ನು ಕೊಟ್ಟಿದ್ದಾರೆ ಸಪೋಸ್ ಇದು ನಿಮಗೆ ಸಾಲಿಲ್ಲ ಅಂತ ಏನಾದರೂ ಅನಿಸಿದ್ರೆ ವೀಣಾ ಅವರೇ 1000 ರೂಪೀಸ್ ಗಿಫ್ಟ್ ವಾಷನ್ನು ಕೊಟ್ಟಿದ್ದಾರೆ 1000 ರೂಪಾಯಿ ತಿರ್ಗಾ ತನ್ನಿ ಪಾತ್ರೆ ಹಾಕೊಂಡು ಉಜ್ಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ ಋಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ ಹರ್ಬಲ್ ಶಾಂಪು ಕೂಡ ಜೊತೆ ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಜುವೆಲ್ಲರ್ಸ್ ಅವರು ಬೆಳ್ಳಿ ಲಕ್ಷ್ಮಿ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಮನೆಗೆ ಮೋಸ್ಟ್ಲಿ ಮಗನ ಮದುವೆನೆ ಫಿಕ್ಸ್ ತಗೊಳ್ಳಿ ಓಕೆ ಥ್ಯಾಂಕ್ ಯು ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವಾಚರ್ ಅನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿರುವಂತಹ ಮಡಕೇರಿ ಗೋಣಿಕೊಪ್ಪ ಪುತ್ತೂರು ಕೂಡ ಇವರ ಶೋರೂಮ್ ಇದೆ ಬೆಂಗಳೂರು ನಡಕನ್ ಸಂಸ್ಥೆ ಮಣಿಪಾಲ ಸೆಂಟ್ರಲ್ ಕೂಡ ಇವರ ಶೋರೂಮ್ ಇದೆ ನಿಮಗೋಸ್ಕರ ಮೇಡಮ್ ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಪೂರ್ತಿಯಾದಂಥ ಡೀಟೇಲ್ ಇರತಕ್ಕಂಥ ಶ್ರೀನಿಧಿ ಪಬ್ಲಿಕೇಶನ್ ಅವರ ಅದ್ಭುತವಾಗಿರುವಂಥ ರೆಸಿಪಿ ಪುಸ್ತಕ ನಿಮಗೋಸ್ಕರ ಮೇಡಮ್ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ ಅದ್ಭುತವಾಗಿರುವಂಥ ಅಡುಗೆನ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಆರೋಗ್ಯದೊಳಗೆ ಹೇಳ್ಕೊಡ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಗುರುಜಿ ನಮಸ್ಕಾರ ಬನ್ನಿ ಗುರುಜಿ ನಮಸ್ಕಾರ ನಮಸ್ಕಾರ ಗುರುಜಿ ಏನು ಮಾಡ್ತಾರೆ ಗುರುಜಿ ಸೀಮೆ ಬದನೆಕಾಯಿ ತಂದ್ಬಿಟ್ಟಿದ್ದೀರಾ ಸೀಮೆ ಬದನೆಕಾಯಿ ಚಟ್ನಿ ಮಾಡೋಣ ಚಟ್ನಿನೇ ಹೌದು ಸೀಮೆ ಬದನೆಕಾಯಿ ಹೌದು ಓಕೆ ಗುರುಜಿ ಸೀಮೆ ಬದನೆಕಾಯಿ ಚಟ್ನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ ಸೀಮೆ ಬದನೆಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು ಸೀಮೆ ಬದನೆಕಾಯಿ ಹಸಿ ಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಶುರು ಮಾಡೋಣ ಏನು ಕೊಡಿ ಫಸ್ಟ್ ನಿಮಗೆ ಫ್ರೈಯಿಂಗ್ ಪ್ಯಾನ್ ಸೀಮೆ ಬದನೆಕಾಯಿ ಹಾಕೊಳ್ಳೋಣ ಹೀರೆಕಾಯಿ ಚಟ್ನಿ ಕೇಳಿದಿರಾ ಹೀರೆಕಾಯಿ ಸಿಪ್ಪೆ ಚಟ್ನಿ ಕೇಳಿದಿರಾ ಇದು ಸೀಮೆ ಬದನೆಕಾಯಿಯ ಚಟ್ನಿ ಎಣ್ಣೆ ಬೆಣ್ಣೆ ಎಲ್ಲ ಏನು ಹಾಕಂಗಿಲ್ಲ ಡ್ರೈ ರೋಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಕಿ ಗುರು ಎರಡು ಮೂರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಓಕೆ ಮೆಣಸಿನ್ಕಾಯಿ ಪುಟ್ ಪುಟ್ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ ಅದನ್ನು ಹೌದು ಓಕೆ ಸಾಕಲ್ಲ ಗುರುಜಿ ಸಾಕು ಸೀಮೆ ಬದನೆಕಾಯಿ ಚಟ್ನಿ ಯಾವುದು ಚೆನ್ನಾಗಿರುತ್ತೆ ಗುರುಜಿ ಚಪಾತಿ ಹೌದಾ ದೋಸೆ ಓಹೋ ಚೆನ್ನಾಗಿ ಓಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ ಹಾಕಿ ರುಚಿಗೆ ತಕ್ಕ ಉಪ್ಪು ಉಪ್ಪು ಹಸಿರು ಮೆಣಸಿನಕಾಯಿ ಸೀಮೆ ಬದನೆಕಾಯಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕಾಯಿ ಕಾಯಿ ತುರಿ ಓಕೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಓಕೆ
सीमे बदनेकाय चटनी रेडी आगे सीमे बदनेकाय यावलू बेले कड़मे गुरुजी खंडित सीमे बदनेकाय चटनी अद्भुत सीमे बदनेकाय तगियोदु सिप्पेन तगदाकोदु ಒಳಗೆ ಸ್ವಲ್ಪ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡಿರತಕ್ಕಂತ ಅದ್ಭುತವಾದಂತ ಸೀಮೆ ಬದನೆಕಾಯಿಯ ಚಟ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೆ ತೋರಿಸ್ತೀವಿ ನೋಡ್ಕೊಳ್ಳಿ ಸೀಮೆ ಬದನೆಕಾಯಿ ಚಟ್ನಿ ಮಾಡ್ಕೊಳ್ಳಿ ಸೀಮೆ ಬದನೆಕಾಯಿ ಚಟ್ನಿ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ಸೀಮೆ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ಉಪ್ಪು ತೆಂಗಿನಕಾಯಿ ತುರಿ ಜೀರಿಗೆ ನೀರು ಸೇರಿಸಿ ಗ್ರೈಂಡ್ ಮಾಡಿ सीमे बदनेकाई उपयोग चटनी गुरुजी ओके चपाती फुलका चला बेरे गुरुजी मन फुलका बेरे नमगोस्कर जोड़ रोटी गोतागल सीमे बदनेकाई हाक ना बेसिकल अदेन रुचि बेणे हण्णन तर इ ब्लैंड अदरदेचि ऐन फस्ट गुरुजी यार बेटे ना इवत नम व्यक्तित्व सबकॉन्शियस मनसली अद हैंडराइटिंग मुखातर व्यक्तपड़स्कोती अथवा हैंडराइटिंग नोड़ नमगेन तौंदे अथवा सबकॉन्शियस मनसल नड़ीत अंत कंडो अदन हे सरी अद्र बे लेटर्स बेहतर मतलब गुरुजी 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 लेटर ए ಮತ್ತು ಓ ಎ ಬಿ ಸಿ ಡಿ ನಲ್ಲಿ ಎ ಮತ್ತು ಓ ಕಮ್ಯುನಿಕೇಷನ್ ಲೆಟರ್ ಅಂತ ಕರೀತೀವಿ ಸೋ ಇದು ನಾವು ಬೇರೆವರ ಜೊತೆ ಹೇಗೆ ಸಂಪರ್ಕ ಮಾಡ್ಕೊತೀವಿ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಹೇಗೆ ನಾವು ಕನ್ವೇ ಮಾಡ್ತೀವಿ ಇದರ ಬಗ್ಗೆ ನಾವು ಮಾತಾಡಕ್ಕೆ ಶುರು ಮಾಡ್ತೀವಿ ಒಂದು ಎ ಅಥವಾ ಓ ತಗೊಳ್ಳೋಣ ಸಣ್ಣ ಎ ಅಥವಾ ಇದು ಈ ಕೆಳಭಾಗದ ಗೆರೆ ಬರೆದಿದ್ರೆ ಓ ಆಗುತ್ತೆ इवलू अगल यहाँ समन पर्फेक्ट ओ पर्फेक्ट सर्कल ताइर गुंडाट पर्फेक्ट सर्कल ता गुंडदीर अब करेक्ट करेक्ट आगे सपोज ना ओ बरी अथवा ए बरी हीगे एत्र जास्ती बरदी अंतिकी आव अब इनहिबिशन नंगे अंत सूचने को इनहिबिशन अरे ओ अब बेड़ो अगल अगल सर्कल अथवा आग ना केस वे अदर एर मुरो तकबड़ती उदाहरण नानेन अड़े तोर्स नाक्रमश आगते ನಾನೇನಾದರೂ ಓ ಅಥವಾ ಎ ಈ ರೀತಿ ಬರೆಯಕ್ಕೆ ಶುರು ಮಾಡಿಬಿಟ್ರೆ ಅದೇ 4-5 ನಿಮಿಷದ ಅಡಿಗೆನ 15 ರಿಂದ 20 ನಿಮಿಷ ಎಳ್ಕೊಂಡು ಹೋಗೋದು ಸ್ಲೋ ಅಂಡ್ ಸ್ಟಡಿ ಸ್ಟಡಿ ಇಲ್ಲ ಬರಿ ಸ್ಲೋ ಓಕೆ ಓಕೆ ಸ್ಟಡಿ ಇದ್ರೆ ಬೇರೆ ವಿಷಯ ಓಕೆ ಇಟ್ಸ್ ಓನ್ಲಿ ಸ್ಲೋ ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನ ನಾವು ನಿಧಾನ ಮಾಡ್ಕೊಂಡು ಇನ್ಎಫಿಷಿಯನ್ಸಿ ಅಲ್ಲಿ ಬದುಕ ಬಾಳ್ತೀವಿ ಹಾಗಾಗಿ ಈ ತರ ಏನಾದರೂ ಯಾರಿಗಾದರೂ ಹೀಗೀಗ ಬರಿಯೋದು ಅಥವಾ ಈ ತರ ಬರಿಯೋದು ಅಭ್ಯಾಸ ಇದ್ರೆ ಅವರು अगल एत्र वे रीति बरियो अभ्यास मोड़ो बहुत वाले एफिशियंसी और केसवान कड़मे टाइम एफिशियंट साध्य आगते इनिबिशन अयो आगतो इो मो इो अंतर हिंजरिके अटो नर्सरी करेक्ट है कल्कोबिटी अल्ली कल अदरलू नमंत कन्नड मीडियम गुरुजी कूड़ा समय मिंचिल प्रति वर्ष सवरार जन मकुल स्कूल के सेरता ಅವರಿಗೆಲ್ಲನೀಟಾಗಿ ಯಾಕೆ ಏನಕ್ಕೆ ಬರಿ ಯಾಕಂದ್ರೆ ಅರ್ಥ ಮಾಡಿಸಬೇಕು ಅರ್ಥ ಮಾಡಿಸಬೇಕು ಅಂತ ಆಮೇಲೆ ನೀವು ಇಂಗ್ಲಿಷ್ ಕೆಲವು ಆ ಪುಸ್ತಕಗಳನ್ನು ತಗೊಂಡ್ರೆ ಎಷ್ಟು ಸೈಜ್ ಇರಬೇಕು ಅಂತಾನೂ ಇದೆ ಮಾರ್ಕ್ ಮಾಡಿರ್ತೀವಿ 4 ಲೈನ್ 3 ಲೈನ್ ಇಲ್ಲ ಗುರುಜಿ ಆ ಲೆಟರ್ ಗೆ ಮಾರ್ಕ್ ಮಾಡಿರ್ತಾರೆ ಎಷ್ಟು ಪರ್ಸೆಂಟೇಜ್ ಮೇಲೆ ಇರಬೇಕು ಎಷ್ಟು ಕೆಳಗೆ ಇರಬೇಕು ಡಾಟೆಡ್ ಲೈನ್ಸ್ ತರ ತೋರಿಸಿ ತೋರಿಸಿ ತರ ಮಾಡಿರ್ತಾರೆ ಅದರಿಂದ ಚಿಕ್ಕ ಮಕ್ಕಳಿಂದನೇ ಅಭ್ಯಾಸ ಮಾಡ್ಸರೆ ಚೆನ್ನಾಗಿ ಬರುತ್ತೆ ಅದು ಬಿಟ್ಟು ಇವಾಗ ನಾವು ಹೋಗಿ ಹಿಂಗ್ ಬರಿ ಬಡಕ ಅಂದ್ರೆ ಕೈಯೇ ತಿರುಗಲ್ಲ फस्ट आफ आल बरिया अभ्यास तपबिटे ऐनो अडजस्ट मू सरी गुरुजी सो इगो विद्य बंद कलिके तौंद
ಅದೇ ಇದೆಲ್ಲ ತುಂಬಾ ಸಂಶೋಧನೆ ಮಾಡಿ ಅದರ ಜೊತೆ ಎಲ್ಲ ಯಾರ್ಯಾರು ಹೆಂಗೆ ಇದ್ರು ಅಂತ ಎಲ್ಲ ಮಾಡಿ ಮಾಡಿರ್ತಕ್ಕಂತದ್ದು ನೋಡೋಣ ಇನ್ನು ನಾಳೆ ಯಾವ ಯಾವ ಲ್ಯಾಂಡ್ ರೇಟಿಂಗ್ ನಲ್ಲಿ ಯಾವ ಯಾವ ಲೆಟರ್ ಬರೆದವರು ಏನೇನ್ ಆಗಿರ್ತಾರೆ ಅಂತ ಓ ಮತ್ತೆ ಎ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಗುರುಜಿ. ಒಳ್ಳೆ ಒಂದು ಹೊಸದಾದ ಅಡಿಗೆ ತೋರಿಸೋಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ಏನ್ ಮಾಡ್ತೀರಾ ಪ್ರಕಾಶ್? ನಮಸ್ಕಾರ ಸರ್. ಚಿಕನ್ ಚಿಪ್ಸ್. ಸಾಲ್ಗಡ್ಡೆ ಬಾಳೆಗಾಯಿ ಚಿಪ್ಸ್ ಮಾಡ್ಬೋದು. ಚಿಕನ್ ಚಿಪ್ಸ್ ಮಾಡ್ತೀನಿ ನಾನು. ಚಿಕನ್ ಚಿಪ್ಸ್ ಮಾಡ್ಬೋದು? ಅದ್ಭುತ ರೀ ನೀವು. ಮಾಡ್ಬೇಕು ಸರ್ ಒಂದು ಅಡಿಗೆ ಮಾಡಿದ್ರೆ ಒಳ್ಳೆ ಜನಗಳಿಗೆ ಸ್ವಲ್ಪ. ಹೆಂಗ್ ಮಾಡೋದು ಸರ್? ಡೀಪ್ ಫ್ರೈನೆ. ಡೀಪ್ ಫ್ರೈ ಮಾಡೋದಾ? ಹೌದು, ಬೋನ್ಲೆಸ್ ಇದು. ಓಕೆ, ಈ ತರ ಚಲೋ ಕಟ್ ಮಾಡ್ಕೋಬೇಕು ಚಿಕನ್. ಓಕೆ, ಡೀಪ್ ಫ್ರೈ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತೆ. ಓಕೆ, ಮಾಡಕ್ಕೆ ಏನೇನು ತಿಂದ್ರಿ ಹೇಳಿ? ಚಿಕನ್ ಚಿಪ್ಸ್, ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಕಾರ್ನ್ ಫ್ಲೋರ್, ಅಕ್ಕಿ ಹಿಟ್ಟು, ವಿನೆಗರ್, ಅರಿಶಿನ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಸರ್ ಬೌಲ್ ಕೊಡಿ ಸರ್. ಮಿಕ್ಸಿಂಗ್ ಬೌಲ್ ಕೊಡಲಾ? ಮಿಕ್ಸಿಂಗ್ ಬೌಲ್ ಕೊಡಲಪ್ಪ. ಪ್ರಕಾಶ್ ಅವ್ರು ನಿಮ್ಮ ಐಟಮ್ಗಳೇ ಒಂಥರ ಸ್ಪೆಷಲ್ ರೀ. ಹೌದು ಸರ್, ಒಂದರ ಹೊಸ ಹೊಸ ಅಡಿಗೆ ತೋರಿಸ್ಬೇಕು ಸರ್. ಹೌದು, ಸಾಕಿಟ್ಟೆ ಅಕ್ಕಿಟ್ಟು ಆಗಿದ್ದು ಕ್ರಿಸ್ಪಿ ಬರುತ್ತೆ. ಹಾಕಿ ಹಾಕಿ, ಅದೇನೇನು ಹಾಕ್ತೀರಿ? ಹಾಕಿ, ನಾವು ನೋಡ್ತಾ ಇರ್ತೀವಿ. ಅಕ್ಕಿ ಹಿಟ್ಟು, ಆಮೇಲೆ ಕಾರ್ನ್ ಫ್ಲವರ್ ಸ್ವಲ್ಪ. ಓಕೆ, ಕಾರ್ನ್ ಫ್ಲವರ್ ಸ್ವಲ್ಪ. ಓಕೆ, ಆಮೇಲೆ ಸರ್ ವೆನಿಗರ್ ಹಾಕ್ತೀನಿ. ಹಾಕಿ ವೆನಿಗರ್ ಸ್ವಲ್ಪ. ಓಕೆ, ಆಮೇಲೆ ಅಷ್ಟೇ ಉಪ್ಪು ಹಾಕ್ತೀವಿ. ಸ್ವಲ್ಪ ಉಪ್ಪು ಹಾಕ್ತೀರಾ? ಇಷ್ಟೇ ಐಟಮಾ? ಅಷ್ಟೇ. ಖಾರ ಉಪ್ಪು ಇಲ್ಲ? ಖಾರ ಬೇರೆ, ಆಮೇಲೆ ಸೇಮ್ ಅದೇ ಸರ್. ಹೌದು, ಚಿಪ್ಸ್ ಸರ್. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಬಾಳೆಕಾಯಿ ಚಿಪ್ಸ್ ನ ನೋಡಿದೀರಾ? ಇನ್ ಯಾವ ತರ ಚಿಪ್ಸ್ ಗಳೆಲ್ಲ ನೋಡ್ಬಿಟ್ಟಿದೀರಾ? ಆದ್ರೆ ನಮ್ಮ ಪ್ರಕಾಶ್ ಅವರು ಮಾಡ್ತಾ ಇದಾರೆ ಚಿಕನ್ ಚಿಪ್ಸ್ ಅನ್ನ ಮಾಡ್ತಾ ಇದಾರೆ. ಓಕೆ, ಸೊಪ್ಪು ಹಾಕಿದೀನಿ. ಹಾಕಿ ಸರ್, ಕಲ್ಸ್ಕೊಳ್ಳಿ. ಸರ್ ಅರಿಶಿನ ಹಾಕಿ ಸ್ವಲ್ಪ. ಸ್ವಲ್ಪ ಅರಿಶಿನ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ ಚಿಪ್ಸ್ ಅಂದ ತಕ್ಷಣ ಎಲ್ಲೋ ಕಲರ್ ಬರಬೇಕು ಅಂತ ಪ್ರಕಾಶ? ಹೌದು ಸರ್. ಗೊತ್ತಾಯ್ತು ರೀ ನಿಮ್ಮ ಐಡಿಯಾ ರೀ. ನಿಮ್ಮ ಐಡಿಯಾ ನೀವು ಹಾಕಿ ತಕ್ಷಣಕ್ಕೆ ಗೊತ್ತಾಯ್ತು ನನಗೆ. ಎಣ್ಣೆ ಇಟ್ಕೋಬೇಕಾ? ಇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದೇನ್ರಿ ಮೊಟ್ಟೆ ಹಾಕಿಲ್ಲ, ಮೊಟ್ಟೆ ಹಾಕಿರೋ ತರ ಆಗ್ಬಿಟ್ಟಿದೆ ಪ್ರಕಾಶ್. ಇದು ಅರಿಶಿನ ಹಾಕಿದಿಲ್ಲ? ಅಕ್ಕಿ ಇಟ್ಟು, ಕಾರ್ನ್ ಫ್ಲವರ್, ಅರಿಶಿನ. ಅಕ್ಕಿ ಇಟ್ಟು, ಕಾರ್ನ್ ಫ್ಲವರ್, ಉಪ್ಪು, ಅರಿಶಿನ. ಅರಿಶಿನ ಅಷ್ಟೇ. ಓಕೆ, ನೆನೆಸಿರೋ ಅದ್ರೊಳಗಡೆ? ಇಲ್ಲ, ಹಂಗೆ ಬಿಡೋದು ಸರ್. ಬೋನ್ಲೆಸ್ ಚಿಕನ್ನ ಚಿಪ್ಸ್ ತರ ತೆಳುವಾದಂಥ ಸ್ಲೈಸ್ ಅನ್ನ ಮಾಡಿರೋಂಥದ್ದು ನೋಡಿ ಅಷ್ಟೇ. ಓಕೆ, ಓಹೋ ಹೋ ಹೋ, ಹಿಂಗೆ ಅಷ್ಟೇ. ಈ ಥರ ಪ್ಲಾನ್ ಮಾಡಿದ್ದೀರೇನು? ಹೌದು ಸರ್. ಓಕೆ, ವೆರಿ ಗುಡ್. ಇದೇ ನಿಮ್ಮ ಫೈವ್ ಸ್ಟಾರ್ ಹೋಟ್ಲಲ್ಲಿ ಸಿಗುತ್ತಾ ಚಿಕನ್ ಚಿಪ್ಸು? ಎಲ್ಲೂ ಸಿಕ್ಕಲ್ಲಪ್ಪ. ನಾನು ನೋಡಿದೆ. ನಾವು ಮಾಡ್ತಾ ಇದ್ದೀವಿ ಸರ್. ನೀವು ಮಾಡ್ತಾರ ತಾನೆ? ಲೈಟ್ ಕೋಟಿಂಗ್ ಇರಬೇಕು, ಇಲ್ಲಾಂದ್ರೆ ಬಜ್ಜಿ ಆಗ್ಬಿಡ್ತಿದ್ದು. ಹೌದೌದು, ಲೈಟ್ ಕೋಟಿಂಗ್ ಇದ್ರೇ ಅದು ಚಿಪ್ಸ್ ತರ ಕಾಣೋದು, ಇಲ್ಲಾಂದ್ರೆ ಬಜ್ಜಿ ಆಗ್ತಂಗಿರುತ್ತೆ ಅಂತ ಅವರು, ಇಲ್ಲ ಕಬಾಬ್ ಆಗ್ತಂಗಿರುತ್ತೆ ಅಂತ. ಇದು ಕಬಾಬು ಅಲ್ಲ, ಬಜ್ಜಿನೂ ಅಲ್ಲ, ಇದು ಚಿಕನ್ ಚಿಪ್ಸ್. ಪ್ರಕಾಶ್ ಅವ್ರು ಮಾಡ್ತಾ ಇದಾರೆ. ಆಹಾ, ಸೇಮು ಚಿಪ್ಸೆ ತರನೇನೆ. ಬಾಳೆಕಾಯಿ ಬಜ್ಜಿ ತರ ಕಾಣ್ತಾ ಇದೆ ಕೆಲವ್ರಿಗೆ, ಕೆಲವರಿಗೆ ಅಳಸಂಡಿನ ಬಜ್ಜಿ ತರ ಕಾಣ್ತಾ ಇದೆ. ಆದ್ರೆ ಇದು ಚಿಕನ್, ಚಿಕನ್ ಚಿಪ್ಸು. ತಿಂದಿ ಮೇಲೆ ಗೊತ್ತಾಗ ಚಿಕನ್ ಚಿಪ್ಸ್. ಹೌದು, ಆಹಾ, ಚೆನ್ನಾಗಿ ಬಂದಿದೆ. ಚಿಪ್ಸ್ ತರನೇ ಇದೆ, ಹಾಕಿ. ಕರೆಕ್ಟಾಗಿ ಇದೆ, ಹಾಕಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಏನು ಮಾಡೋದು ನೆಕ್ಸ್ಟು? ಸ ಖಾರದ ಪುಡಿ, ಹಚ್ಚ ಖಾರದ ಪುಡಿ ಚಿಪ್ಸ್ ಮೇಲೆ ಹಾಕ್ಕೊಳ್ಳೋವಂಥದ್ದು. ಹಾಂ, ಅಲಾಡ್ಸಿ. ಸ್ವಲ್ಪ ಲೈಟ್ ಪೆಪ್ಪರ್ ಪೌಡರ್ ಅಷ್ಟೇ. ಸಾಕು ಸಾಕಾ? ಹ್ಞೂ, ತಿರುಗಿಸಿ ಸರಿ. ಓಕೆ, ಹಾಂ, ಓಕೆ. ಅದಕ್ಕೇನು ಸ್ಪೂನೇ ಬಿಡುವೇನ? ಎಸ್, ಸೇಮ್ ಚಿಪ್ಸ್ ತರನೇ ಇದೆ ಬಿಡಿ. ಸರ್ ಚಿಕನ್ ಚಿಪ್ಸ್, ಚಿಕನ್ ಚಿಪ್ಸ್ ನೋಡಿ. ಬಾಳೆಕಾಯಿ ಚಿಪ್ಸು, ಆಲೂಗಡ್ಡೆ ಚಿಪ್ಸು, ಈ ಹಳಸಿನ ಕಾಯಿಯ ಚಿಪ್ಸು, ಅದರಗಳ ಜೊತೆಗೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರ ಚಿಕನ್ ಚಿಪ್ಸು. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಚಿಕನ್ ಚಿಪ್ಸು ಮಾಡ್ಕೊಳ್ಳಿ. ಚಿಕನ್ ಚಿಪ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್, ವಿನೆಗರ್, ಉಪ್ಪು, ಅರಿಶಿನ, ನೀರು ಹಾಕಿ ಕಲಸಿ. ಬೋನ್ಲೆಸ್ ಚಿಕನ್ ಅನ್ನು ಇದರಲ್ಲಿ ಅತ್ತಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಇದಕ್ಕೆ ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ
ಚಿಕನ್ ಚಿಪ್ಸ್ ರೆಡಿ ಟು ಟೇಸ್ಟ್. ಓಕೆ, ಟೇಸ್ಟ್ ಮಾಡೋದಾ ಮಿಸ್ಟರ್ ಪ್ರಕಾಶ್ ರಾವ್? ಮಾಡಿ ಸರ್. ರಾಕೀಟ್ ಹಾಕಿದಿರಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿ ಇರುತ್ತೆ. ಹೊಸ ರುಚಿ. ಸೇಮ್ ಚಿಪ್ಸ್ಗೆ ಆ ಥರ ಮೇಲುಗಡೆ ಉಪ್ಪು ಖಾರ ಹಾಕ್ತಾರೆ, ಆ ಥರ ತಿಂತಾ ಇರೋದು ತುಂಬ ಅದ್ಭುತವಾಗಿದೆ. ಚಿಪ್ಸ್ ಥರದೇ ನೋಡ್ತಾ ಇದ್ದೀನಿ ನಾನು. ಹೌದು ಸರ್. ಹೆಂಗಿರ್ಬೋದು ಅಂತ. ಸರ್, ಸಾಯಂಕಾಲ ಹೊತ್ತು ಈ ಥರ ದಿನ ಸಿಕ್ಬಿಟ್ರೆ ಕೆಲವರಿಗೆ ಮಜವೋ ಮಜಾ. ಏನು ಮಾಡ್ತೀನೋ ಅದೇ ನಾನು ಆರ್ಡ್ರ್ ಬರುತ್ತೆ ಕ್ಯಾಟ್ರಿಂಗಲ್ಲಿ. ಹೊಸ ಹೊಸ ಅಡುಗೆ ಏನು ಬರ್ತೀನೋ ಅದೇನು ಬೇಕು ಅಂತ ಕೇಳ್ತಾರೆ. ಹೇಳಿ, ಫೋನ್ ನಂಬರ್ ಹೇಳಿ ನಿಮ್ಮದು. ಸರ್, 99 99 45 45 07 07 46 46 80. ಹೌದು, ಫೋನ್ ಮಾಡಿ, ಪ್ರಕಾಶ್ ಅವ್ರು ಸಿಗ್ತಾರೆ, ಏನು ಬೇಕೋ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಪ್ರಕಾಶ್ ರಾವ್, ಥ್ಯಾಂಕ್ ಯು ಸರ್. ಖಾಲಿ ಮಾಡಬೇಕು ಬುಂಡಿ ಅವರೇ, ಆಮೇಲೆ ತಿನ್ನಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕಸ್ಕೊಳ್ತೀವಿ. ಸುಚಿತ್ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಅದ್ಭುತವಾಗಿರೋ ಈವೆಂಟ್ಗಳಿಗೆ ಎಯಿಂದ ಝಡ್ ತನಕ ಫುಲ್ಲು ಓವರ್ಆಲ್ ಈವೆಂಟ್ಗೆ ಏನೇನು ಬೇಕೋ ಅದೆಲ್ಲ ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದಾರೆ. ಸುಚಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 9731949496 ಈ ನಂಬರ್ಗೆ ಫೋನ್ ಮಾಡಿ, ಅದ್ಭುತವಾಗಿರೋವಂಥ ನಿಮ್ಮ ಈವೆಂಟನ್ನು ಫಿಕ್ಸ್ ಮಾಡಿ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಚಿಪ್ಸು ಪ್ರಕಾಶ್ ಅವರು. ಇದನ್ನು ಖಾಲಿ ಮಾಡಿಕೊಂಡು ಮತ್ತೆ ನಾಳೆ ಸಿಗ್ತೀನಿ.